ಸಮಾಜದ ಬಗ್ಗೆ ಒಂದು 10 ನಿಮಿಷದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಿದು ಕಲೆ, ವಾಟ್ ಇಸ್ ಆರ್ಟ್. ಆರ್ಟ್ನ ಆ ವ್ಯಾಖ್ಯಾನಿಸ್ ಬಹಳ ಮುಖ್ಯ. ಇಂಗ್ಲಿಷ್ನಲ್ಲಿ ಆರ್ಟ್ನ ವ್ಯಾಖ್ಯಾನ ಮಾಡಬೇಕು ಅಂದರೆ ಆರ್ಟ್ ಇಸ್ ಎ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಆಫ್ ಅನ್ ಐಡಿಯಾ ಆರ್ ಅನ್ ಎಮೋಷನ್. ಅಂದರೆ ಕಲೆಯು ಒಂದು ಭಾವನೆ ಅಥವಾ ಒಂದು ಕಲ್ಪನೆಯ ಸೃಜನಶೀಲ ಅಭಿವ್ಯಕ್ತಿ. ಇದು ನಿಮ್ಗೆ ಗೊತ್ತಿದೆ, ಸಂಗೀತ, ಸಾಹಿತ್ಯ, ರಂಗಭೂಮಿ, ನೃತ್ಯ, ಇದು ಕಲೆಯಲ್ಲಿ ಬೇಕಾದಷ್ಟು ಬರ್ತವೆ. ಆದರೆ ಕಲೆ ಅನ್ನೋದು ಅದು ನಾವೇನು ಅನ್ಕೊತೀವಿ ಅಂದರೆ ಧರ್ಮ ಭಾಳ ಹಿರಿಯೋದು, ಸಾವಿರಾರು ವರ್ಷ ಅಂದ್ಕೊತೀವಿ, ಅಥವಾ ಭಾಷೆ ಭಾಳ ಹಳೆಯದು ಅದು ಸಾವಿರಾರು ವರ್ಷ ಅಂತೀವಿ. ಆದರೆ ಕಲೆ ಅನ್ನೋದು ಸೌತ್ ಆಫ್ರಿಕಾದಲ್ಲಿ ನೋಡಿದ್ರೆ ಪೇಂಟ್ ಸಿಕ್ಕಿದೆ, 100,000 ವರ್ಷದ ಹಿಂದೆಯಿಂದ ಪೇಂಟ್ ಅನ್ನೋದು ಸಿಕ್ಕಿದೆ. 100,000 ವರ್ಷ ಆಧುನಿಕ ಮನುಷ್ಯರನ್ನೋದೇ 200,000 ವರ್ಷದ ಇತಿಹಾಸ ಇದ್ಮೇಲೆ 100,000 ವರ್ಷದ ಕಲೆ ಅಂದಮೇಲೆ ಕಲೆಗೂ ಮನುಕುಲದ ಅಸ್ತಿತ್ವಕ್ಕೂ ಭಾಳ ಹತ್ತಿರದ ಸಂಬಂಧ ಇದೆ. ಕಲೆಯ ಒಂದು ರೀತಿ ಅಡಿಪಾಯದ ಮೇಲೆ ಮನುಷ್ಯನ ಅಸ್ತಿತ್ವ ಇದೆ ಅಂತ ಹೇಳಿದ್ರು ಕೂಡ ಅದು ಸುಳ್ಳಾಗಲ್ಲ. ನಾನು ಅಮೇರಿಕದಲ್ಲಿ ಹುಟ್ಟು ಬೆಳೆದಿದ್ದು, 23 ವರ್ಷ ಅಮೇರಿಕದಲ್ಲಿದ್ದೆ. ನನಗೆ ಕರ್ನಾಟಕಕ್ಕೆ ವಾಪಸ್ ಬರಬೇಕು, ಕರ್ನಾಟಕದ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅನ್ನೋದು ಯಾವ ಧರ್ಮದ ಮುಖಾಂತರ ಸಿಕ್ಕಿಲ್ಲ, ಯಾವ ವ್ಯಕ್ತಿ ಮುಖಾಂತರ ಸಿಕ್ಕಿಲ್ಲ, ನನಗೆ ನಿಜವಾಗ್ಲೂ ಕಲೆ ಮತ್ತು ಭಾಷೆ ಮುಖಾಂತರ ಸಿಕ್ತು. ಏಕಪಾತ್ರ ಅಭಿನಯ ಆಗಿರ್ಬೋದು, ಜಾನಪದ ಸಂಗೀತ ಆಗಿರ್ಬೋದು, ಸ್ಯಾಕ್ಸೋಫೋನ್ ಸಂಗೀತ ನುಡಿಸೋದಾಗಿದೆ, ಅದ್ರ ಜೊತೆ ಪಶ್ಚಿಮದ ಸಾಂಸ್ಕೃತಿಕ ವಿಚಾರಗಳ ಜೊತೆ ಸಂಪರ್ಕ, ಅಂದರೆ ಒಂದು ಹೈಬ್ರಿಡ್ ಐಡೆಂಟಿಟಿ, ಒಂದು ಮಲ್ಟಿ ಫ್ಯಾಸಿಟೆಡ್ ಕಲ್ಚರಲ್ ಐಡೆಂಟಿಟಿ ಅನ್ನೋದಿತ್ತು. ಆ ಕಾರಣಕ್ಕೆ ನಾನು ಕರ್ನಾಟಕಕ್ಕೆ ವಾಪಸ್ ಬಂದೆ 17 ವರ್ಷದ ಹಿಂದೆ. ಕಲೆ ಮುಖಾಂತರ ನಾವು ಹೆಂಗೆ ಸಾಮಾಜಿಕ ಬದಲಾವಣೆ ಮಾಡ್ಬೋದು ಅಂದರೆ ಮುಖ್ಯವಾಗಿ ನಾನು ಬೀದಿ ನಾಟಕಗಳ ಜೊತೆ ಮಾಡೋದಾಗಿರ್ಬೋದು, ಬೇರೆ ಬೇರೆ ಕಡೆ ನಾಟಕ ನಿರ್ದೇಶನ ಮಾಡಿರ್ಬೋದಾಗಿದ್ದು ಸಿನಿಮಾ ಸೇರೋಕ್ಕಿಂತ ಮುಂಚೆ. ಅದೇನೆಂದರೆ ಕಲೆ ಅನ್ನೋದು ಇವತ್ತಿನ ದಿನ ನಮಗೆ ಮನೋರಂಜನೆ ಅನ್ನೋದು ಕಲೆ ನಮ್ಮೆಲ್ಲರೂ ಗೊತ್ತಿದೆ. ಹಾಗೆ ಸಿನಿಮಾ ಅಂದರೆ ಅದು ವ್ಯಾಪಾರಕ್ಕೋಸ್ಕರ ಕಲೆ, ಎಷ್ಟೋ ರೀತಿಯಲ್ಲಿ ಜನ ಉದ್ಯೋಗಕ್ಕೋಸ್ಕರ ಕಲೆನೂ ಮಾಡ್ತಾರೆ. ಆದರೆ ನಮಗೆ ನಿಜವಾಗ್ಲೂ ಕಲೆಯ ಉದ್ದೇಶ ಏನಾಗಬೇಕು ಅಂದರೆ ಬದಲಾವಣೆ ಮತ್ತು ಪರಿವರ್ತನೆಗೋಸ್ಕರ ಕಲೆ ಇದ್ದರೆ ಅದಕ್ಕೆ ನಮಗೆ ನಿಜವಾದ ಸಮಾಜಕ್ಕೆ ಒಂದು ಉತ್ತಮ ರೀತಿಯಲ್ಲಿ ನಾವು ಕಟ್ಬೋದು ಅನ್ನೋದು ಆಲೋಚನೆ ಮಾಡೋದು ಭಾಳ ಮುಖ್ಯ. ಈ ಸಂದರ್ಭದಲ್ಲಿ ನಮಗೆ ಸಂವಿಧಾನಾತ್ಮಕವಾಗಿ ಕಲೆಗೂ ಏನು ಸಂಬಂಧ ಅನ್ನೋದು ನೋಡಬೇಕು. ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಭಾಳ ಮುಖ್ಯ ಇದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದಾಗ ಅದರಲ್ಲಿ ನಮಗೆ ಕ್ರಿಯಾಶೀಲತೆಯ ಸ್ವಾತಂತ್ರ್ಯನೂ ಬರುತ್ತೆ. ನಾವು ಈ ಕ್ರಿಯಾಶೀಲತೆ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಮುಂದುವರ್ಸೋಕ್ಕೆ ನಾವು ಪ್ರಯತ್ನ ಪಡಬೇಕು. ನಾಪ್ಕ ಇಟ್ಕೊಳ್ಳಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಏನದು ಅಂದರೆ ನಮಗಿಷ್ಟ ಇರೋದನ್ನು ಮಾತಾಡೋದು, ಇಷ್ಟ ಇರೋದನ್ನು ಕಲೆ ಮುಖಾಂತರ ತೋರಿಸೋದಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ನಮಗೇನು ಇಷ್ಟ ಇಲ್ಲವೋ, ಏನನ್ನು ವಿರೋಧಿಸ್ತೀವೋ, ಏನು ನಮಗೆ ನೋವು ಉಂಟು ಮಾಡುತ್ತೋ ಅದನ್ನು ನಿಮಗೆ ಮಾತಾಡೋ ಹಕ್ಕನ್ನು ಉಳಿಸೋಕ್ಕೋಸ್ಕರ ಅದರ ಪರವಾಗೂ ಸಹ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದರ ಮುಖಾಂತರ ಪ್ರಜಾಪ್ರಭುತ್ವ ಉಳಿಯುತ್ತೆ ಸ್ನೇಹಿತರೆ. ನಾನು ಒಂದು ಉದಾಹರಣೆ ಕೊಡ್ತೀನಿ, ಇವ್ರು ಧಾರಾಮಹೇಶ್ವರ್ ಇದ್ದಾರೆ, ನಾನು ಇದ್ದೀನಿ. ನಾವು ಒಂದು ಹೋದ ವರ್ಷ ಒಂದು 6 ಹಿಂದೆ ಹಂಸಲೇಖ ಅವರು, ಸಂಗೀತಗಾರರು, ಸಾಹಿತ್ಯ ಬರೆಯೋರು, ಸಿನಿಮಾ ರಂಗದಲ್ಲಿ ಬದುಕಿರೋರು, ಅತಿ ಕೊಡುಗೆ ಕೊಟ್ಟಿರೋರು, ಅತಿ ಜಾಸ್ತಿ ಕೊಡುಗೆ ಕೊಟ್ಟಿರೋ ವ್ಯಕ್ತಿ, ಅವರು ಕೆಲವು ಮಾತುಗಳು ಮೈಸೂರಿನಲ್ಲಿ ಆಡಿದಾಗ ಅವರನ್ನು ಕೆಲವು ಒಂದು ರೀತಿಯ ಸಂಘಟನೆಗಳು ಅವ್ರನ್ನ ಬಂಧಿಸಬೇಕು ಅನ್ನೋ ಒಂದು ಪ್ರಯತ್ನ ಪಟ್ಟರು. ನಮಗೆ ನೋಡಿ, ಹಂಸಲೇಖ ಅವ್ರ ಮಾತು ಒಪ್ತೀವೋ ಒಪ್ಪಲ್ವೋ ಮುಖ್ಯ ಅಲ್ಲ, ಹಂಸಲೇಖ ಅವ್ರ ಮಾತಲ್ಲಿ ನಾವು ವೆಜ್ ಆಗಿದ್ದೀವೋ ನಾನ್ ವೆಜ್ ಆಗಿದ್ದೀವೋ ವೆಜಿಟೇರಿಯನ್ ಆಗಿದ್ದೀವೋ ಮುಖ್ಯ ಇಲ್ಲ, ಹಂಸಲೇಖ ಅವ್ರ ಮಾತುಗಳನ್ನು ಆಡೋಕ್ಕೆ ಹಕ್ಕನ್ನು ನಾವು ಉಳಿಸ್ಕೊಡ್ಬೇಕು. ನಾಪ್ಕ ಇಟ್ಕೊಳ್ಳಿ, ದ ರೈಟ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ರೈಟ್ ಟು ಅಫೆಂಡ್ ಅನ್ನೋದಿರಬೇಕು. ನೋಡಿ, ನಮಗೆ ಈ ಮೂರು ಪಕ್ಷಗಳು, ಮುಖ್ಯವಾಹಿನಿಯಲ್ಲಿರೋ ಪಕ್ಷಗಳು ಎಷ್ಟೋ ಮಾತಾಡ್ತಾರೆ, ಎಷ್ಟೋ ಒಂದು ರೀತಿ ನಮಗೆ ಅಫೆಂಡ್ ಆಗುತ್ತೆ. ಕೆಲವು ಶಾಸಕರು ಒಬ್ಬರು ಮಾತಾಡ್ತಾರೆ, ಅತ್ಯಾಚಾರ ಅನ್ನೋದು ನೀವು ಎಂಜಾಯ್ ಮಾಡಬೇಕು ಅಂತ ಮಾತಾಡ್ತಾರೆ ಅಸೆಂಬ್ಲಿನಲ್ಲಿ. ನಮ್ಮಂಥವ್ರು ಅನೇಕರು ಇಲ್ಲಿರೋ ಸ್ತ್ರೀವಾದಿಗಳು, ನಮಗೆ ನಮ್ಮ ಭಾವನೆಗಳು ಧಕ್ಕೆ ಆಗುತ್ತೆ. ಆದರೆ ನಾವು ನಿಮ್ಮನ್ನು ಜೈಲ್ಗೆ ಹಾಕೋಕ್ಕಾಗತ್ತಾ, ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ಇಡೋಕ್ಕಾಗತ್ತಾ, ನಿಮ್ಮ ವಾಕ್ ಸ್ವಾತಂತ್ರ್ಯ ನಾವು ಉಳಿಸ್ಕೊಡ್ತೀವಿ. ಅದನ್ನು ಪ್ರಶ್ನೆ ಮಾಡ್ತೀವಿ ಸೈದ್ಧಾಂತಿಕವಾಗಿ, ಅದನ್ನು ಪ್ರಶ್ನೆ ಮಾಡ್ತೀವಿ ಬಹಿರಂಗವಾಗಿ, ಆದರೆ ವಾಕ್ ಸ್ವಾತಂತ್ರ್ಯನ ಉಳಿಸ್ಕೊಡ್ತೀವಿ. ನಾಪ್ಕ ಇಟ್ಕೊಳ್ಳಿ, ಕಲೆ ಅನ್ನೋದನ್ನು ಆಫೆನ್ಸಿವ್ ಕಲೆ, ಅದನ್ನು ಉಳಿಸ್ಕೊಡೋದು ನಮ್ಮ ಹಕ್ಕಾಗಿರ್ಬೇಕು ಇವತ್ತಿನ ದಿನ. ಮತ್ತು ಇದು ಇವತ್ತು ನಿನ್ನೆ ಅಲ್ಲ, 1924 ರಂಗೀಲಾ ರಸೂಲಾ ಅನ್ನೋದ್ರಿಂದ ಬ್ರಿಟಿಷ್ನವರು ಸಹ ಆ ಪುಸ್ತಕ ಎಲ್ಲ ಒಂದು ಕಡೆ ಧಾರ್ಮಿಕ ಭಾವನೆಗಳು ಕೆಲಸತ್ತೆ ಅನ್ನೋ ಕಾರಣಕ್ಕೆ ಪುಸ್ತಕನ ನಿಷೇಧ ಮಾಡಿದ್ರು.
ಹಾಗೆ ಯಾವ ಪಕ್ಷ ಬಹಳ ವರ್ಷ ಆಳಿದೆಯೋ ನಮ್ಮ ಸ್ವತಂತ್ರ ಭಾರತದಲ್ಲಿ, ಆ ಪಕ್ಷನು 1988ರಲ್ಲಿ ಸೆಟ್ಯಾನಿಕ್ ವರ್ಸಸ್ ಫಸ್ಟ್ ದೇಶ ಬ್ಯಾನ್ ಮಾಡೋಕ್ಕೆ ಸಾಲ್ಮನ್ ರಶ್ದಿ ಪುಸ್ತಕ ಬ್ಯಾನ್ ಮಾಡಿದ್ರು. ಇವತ್ತಿನ ದಿನ ಒಂದು 5-6 ವರ್ಷದ ಹಿಂದೆ ಆನ್ ಹಿಂದೂಯಿಸಮ್ ವೆಂಡಿ ಡಾನಗರ್ ಪುಸ್ತಕನೂ ಸಹ ಬ್ಯಾನ್ ಮಾಡ್ತಾರೆ ಈ ಸರ್ಕಾರ, ಆದರೆ ವಾಪಸ್ ತರುತ್ತೆ. ಇಂಟ್ರೆಸ್ಟಿಂಗ್ ನೋಡಿದ್ರೆ ಈ ಸರ್ಕಾರಗಳು 8 ವರ್ಷಗಳಿಂದ ಅಷ್ಟೊಂದು ಬ್ಯಾನ್ ಮಾಡಿಲ್ಲ ಪುಸ್ತಕಗಳು. ಬಹುಶಃ ಅವರು ಪುಸ್ತಕಗಳು ಓದಲ್ವೋ, ಪುಸ್ತಕಗಳು ಓದೋರು ಬೆಲೆ ಕೊಡಲ್ವೋ, ಆದರೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋಗಳಾಗಿರ್ಬೋದು, ಭಾಷಣಗಳಾಗಿರ್ಬೋದು, ಇಂಥದ್ದುಗಳನ್ನ ಬ್ಯಾನ್ ಮಾಡೋದು ಹೆಚ್ಚಾಗ್ತಾ ಇದೆ. ಆದರೆ ರೈಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಫಾರ್ ದೋಸ್ ದಟ್ ವಿ ಐಡಿಯಲಾಜಿಕಲಿ ಅಪೋಸ್ ಅನ್ನೋದು ನಿಜವಾದ್ದು ಪ್ರಜಾಪ್ರಭುತ್ವ. ಹಾಗೆಯೇ ಇವತ್ತಿನ ದಿನ ಭಾಳ ಅನೇಕರು ನಾನು ನೋಡಿದ್ದೀನಿ, ಹಸಿರು ಶಾಲು ಹಾಕ್ಕೊಂಡು ಬಂದಿದ್ದೀರಾ, ಕೆಂಪು ಶಾಲು ಹಾಕ್ಕೊಂಡು ಬಂದಿದ್ದೀರಾ, ನೀಲಿ ಶಾಲು ಹಾಕ್ಕೊಂಡು ಬಂದಿದ್ದೀರಾ. ನನಗೆ ಭಾಳ ಹೆಮ್ಮೆ ಆಗುತ್ತೆ, ಎಲ್ಲ ಹೋರಾಟಗಾರರು ಉತ್ತಮ ಸಮಾಜದ ಬಗ್ಗೆ ಕನಸಿದೆ. ಆದರೆ ಎಲ್ಲೋ ಒಂದು ಕಡೆ ನಾವೆಲ್ಲ ಸಂಘಟನೆಗಳು ಒಗ್ಗಟ್ಟಾಕಕ್ಕಾಗ್ತಾ ಇಲ್ಲ. ಎಲ್ಲ ಸಂಘಟನೆಗಳು ಎಲ್ಲ ಒಂದು ಹೋರಾಟದ ಕಿಚ್ಚು ಎಲ್ಲ ಅನ್ಯಾಯದ ವಿರುದ್ಧ ಶಕ್ತಿಗಳು ಒಂದಾಗಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಶತ್ರುಗಳನ್ನು ನಾವು ಗುರುತಿಸೋಕ್ಕಾಗ್ತಾ ಇಲ್ಲ. ಶತ್ರುಗಳಂದರೆ ಯಾವೊಂದು ವ್ಯಕ್ತಿ, ಯಾವೊಂದು ಜಾತಿ, ಧರ್ಮ, ಪಕ್ಷ, ಭಾಷೆ ಅಲ್ಲ. ಶತ್ರುಗಳಂದರೆ ಈ ಪಕ್ಷಗಳು ಕೆಲವು ಪಕ್ಷ ತೋರಿಸುತ್ತಾರೆ, ಯಾರೋ ಟೋಪಿ ಹಾಕೊಳ್ಳೋದು, ಗಡ್ಡ ಹಾಕೊಳ್ಳೋದು, ಗಡ್ಡ ಬಿಡೋದು ಶತ್ರು ಅಲ್ಲ. ಶತ್ರು ಅನ್ನೋದು ಈ ಸಿಸ್ಟಮ್, ಈ ಭೇದ ಭಾವನೆಯ ವ್ಯವಸ್ಥೆ, ಈ ಅನ್ಯಾಯದ ವ್ಯವಸ್ಥೆ ಶತ್ರು. ಆದರೆ ಆವಾಗ ನಾವೆಲ್ಲ ಒಗ್ಗಟ್ಟಾಗೋ ಸಾಧ್ಯತೆಗಳಿದೆ. ಅಂದರೆ ಏನು ನಮ್ಮ ಶತ್ರುಗಳು, ಯಾವ್ಯಾವ್ದು ಅಸಮಾನತೆ ಮುಂದುವರ್ಸುತ್ತೋ. 10,000 ವರ್ಷದಿಂದ ಪುರುಷ ಪ್ರಧಾನ ವ್ಯವಸ್ಥೆ, ನಿಮಗೆ ಗೊತ್ತಿದೆ ಪುರುಷ ಪ್ರಧಾನ ವ್ಯವಸ್ಥೆ. ಇವತ್ತಿಗೂ ಸಹ ಒಂದು ಹುಡುಗ ಹುಟ್ಟಿದ ಮೇಲೆ ಜೀವ ಪೂರ ಅವ್ರಿಗೆ ಸಿಗೋ ಘನತೆ, ಅವಕಾಶಗಳು, ವೇತನ, ಪ್ರತಿಯೊಂದು ಹೆಣ್ಮಕ್ಕಳು ಹೆಂಗಸರಿಗಿಂತ ಎಷ್ಟೋ ಪಟ್ಟಿ ಜಾಸ್ತಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಮದುವೆ ಬಗ್ಗೆ ಮಾತಾಡೋದು, ಮದುವೆಯಲ್ಲೂ ಎಷ್ಟು ಮಟ್ಟಿಗೆ ಇವತ್ತಿನ ದಿನ ಡೌರಿ ಕ್ರೈಮ್ಸು, ಡೌರಿ ಹರಾಸ್ಮೆಂಟು, ವಿಸ್ಮಯ ಅನ್ನೋರು ಜೀವ ಕೊಡ್ತಾ ಇದ್ದಾರೆ. ಪುರುಷ ಪ್ರಧಾನ ವ್ಯವಸ್ಥೆ ಎಷ್ಟು ಜೀವಂತವಾಗಿದೆ ನಮಗೆ ಗೊತ್ತಿದೆ. ಹಾಗೆ 3,000 ವರ್ಷದಿಂದ ಬ್ರಾಹ್ಮಣ್ಯದ ವ್ಯವಸ್ಥೆ, ಬ್ರಾಹ್ಮಣ್ಯದ ವ್ಯವಸ್ಥೆ ಹುಟ್ಟಿದ ತಕ್ಷಣ ಕೆಲವರು ಶ್ರೇಷ್ಠ, ಕೆಲವರು ಕನಿಷ್ಠ ಅನ್ನೋ ಮನಸ್ಥಿತಿ. ಅದು ಆಧ್ಯಾತ್ಮಿಕವಾಗಿ ಪಾಪ ಪುಣ್ಯ ಮಡಿ ಮೈಲಿಗೆ, ಹಳೆಯ ಜನ್ಮ ಮುಂದಿನ ಜನ್ಮ ಈ ರೀತಿ ತಲೆ ಕೆಡಿಸಿ ಸುಳ್ಳುಗಳನ್ನು ಹೇಳಿ ನಮ್ಮನ್ನು ತಲೆ ಕೆಡಿಸ್ತಾರೆ ಆ ಸಮಾನತೆ. ಮತ್ತು 300-400 ವರ್ಷಗಳಿಂದ ಬಂಡವಾಳಶಾಹಿ ವ್ಯವಸ್ಥೆ, ಆರ್ಥಿಕ ಭೇದ ಭಾವನೆ, ಇದು ಹೇಗೆ ನಮ್ಮ ಕರೋನಾ ಸಂದರ್ಭದಲ್ಲಿ ಬಹುಸಂಖ್ಯಾತರಿಗೆ ಬದುಕಕ್ಕೆ ಕಷ್ಟ ಆಗ್ತಿರುವಾಗ ಅಲ್ಲಿ ಅಂಬಾನಿ, ಅದಾನಿ, ಮತ್ತು ಸದಾಶಿವನಗರ ಡಾಲರ್ಸ್ ಕಾಲನಿ, UB City, ಬೆಂಗಳೂರಿನಲ್ಲಿರೋ ಅಗರ್ಭ ಶ್ರೀಮಂತರು 2-3-4% ಅವ್ರ ದುಡ್ಡು ಜಾಸ್ತಿ ಆಗ್ತಾ ಇದೆ. 1% ಅಥವಾ 60% ಆಸ್ತಿ ಇದೆ. ಹಾಗೆ 100 ವರ್ಷಗಳಿಂದ ನಾಗ್ಪುರದಿಂದ ಶುರುವಾಗಿರೋ ಅತಿ ಬ್ರಾಹ್ಮಣ್ಯ ಕೋಮುವಾದ ಅನ್ನೋದು ಹೇಗೆ ದ್ವೇಷ ಮಾಡೋದು, ಅದು ದ್ವೇಷದ ಸಿದ್ಧಾಂತ. ಅಕಸ್ಮಾತ್ ಹುಟ್ಟಿರೋ ಮುಸಲ್ಮಾನ್, ಅಕಸ್ಮಾತ್ ಕ್ರಿಶ್ಚನ್ ಆಗಿ ಹುಟ್ಟಿರೋರು, ಅಕಸ್ಮಾತ್ ಅಥವಾ ಪ್ರಗತಿಪರರಾಗಿ ಗೌರಿ ಲಂಕೇಶ್ ಅಂತವರು ಯಾರು ನಿಂತ್ಕೊಂಡು ಅನ್ಯಾಯ ವಿರೋಧ ನಿಂತ್ಕೊಂಡವರು, ಅವರು ಇವರ ಮೇಲೆ ದಾಳಿ ಮಾಡೋದು. ಈ ಇಡೀ ಭೇದ ಭಾವನೆ ವ್ಯವಸ್ಥೆ ನಾವು ವಿರೋಧ ಮಾಡಬೇಕು. ಆದರೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಬರೀ ಪುರುಷ ಪ್ರಧಾನ ವ್ಯವಸ್ಥೆ ವಿರೋಧ ಮಾಡಿದ್ರೆ ನಾವು ಅರ್ಧಂಬರ್ಧ ಸ್ತ್ರೀವಾದಿಗಳಾಗ್ತೀವಿ. ನಾವು ಬ್ರಾಹ್ಮಣ್ಯ ವ್ಯವಸ್ಥೆ ಬರೀ ವಿರೋಧ ಮಾಡಿದ್ರೆ ನಾವು ಜಾತಿ ವಿನಾಶ ಹೋರಾಟಗಾರರಾಗ್ತೀವಿ. ನಾವು ಬಂಡವಾಳಶಾಹಿ ವ್ಯವಸ್ಥೆ ವಿರೋಧ ಮಾಡಿದ್ರೆ ನಾವು ಕಮ್ಯುನಿಸ್ಟು, ಸೋಷಲಿಸ್ಟು, ನಾವು ಕೆಂಪು ಬಾವುಟ ಈ ರೀತಿ ಆಗ್ತೀವಿ. ನಾವು ಕೋಮುವಾದ ಅತಿ ಬ್ರಾಹ್ಮಣ್ಯ ವಿರೋಧ ಮಾಡಿದ್ರೆ ನಾವು ಉದಾರವಾದಿಗಳಾಗ್ತೀವಿ. ಆದರೆ ಇದೆಲ್ಲ ವಿರೋಧ ಮಾಡಿದ್ರೆ ಒಂದಕ್ಕೊಂದು ಸಂಬಂಧ ಇದೆ, ಒಂದಕ್ಕೊಂದು ಪೋಣಿಸ್ಕೊಂಡು ಬರುತ್ತೆ. ಅದರ ಜೊತೆ ಸ್ಟಾರ್ ಕಲ್ಚರ್ ಆಗಿರ್ಬೋದು, ಪರಿಸರ ನಾಶ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಏನೇನು ನಮಗೆ ಅಸಮಾನತೆ ಮಾಡುತ್ತೋ ಅದೆಲ್ಲ ವಿರೋಧ ಮಾಡಿದ್ರೆ ಏನಾಗ್ತೀವಿ? ಆವಾಗ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೋಲೆ, ಕುವೆಂಪು ಅನುಯಾಯಿಗಳಾಗ್ತೀವಿ. ಆ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೋಲೆ, ಕುವೆಂಪುನಲ್ಲಿ ಏನಿದೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ? ಸಮಾನತೆ ಅನ್ನೋದು ಒಂದು ತಾರತಮ್ಯ ಇಲ್ಲದೇ ಇರೋ ಸಮಾಜ, ಒಂದು ಭೇದ ಭಾವನೆ ಇಲ್ಲದೇ ಇರೋ ಸಮಾಜ, ಅದು ನಮ್ಮ ಕಲ್ಪನೆ, ಅದು ನಮ್ಮ ಕನಸು. ನ್ಯಾಯ ಅಂದರೆ ಏನು? ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ತಿದ್ದೋದು, ಇತಿಹಾಸದ ತಪ್ಪುಗಳನ್ನು ಏನು, ಇತಿಹಾಸದ ತಪ್ಪುಗಳು. ಇವತ್ತಿನ ದಿನ ದಲಿತರು, ಆದಿವಾಸಿಗಳು, ಮಹಿಳೆಯರು, ರೈತರು, ಕಾರ್ಮಿಕರು, ಬಡವರು, ಅಲ್ಪಸಂಖ್ಯಾತರು ಎಷ್ಟು ಮಟ್ಟಿಗೆ 1,000 ವರ್ಷದಿಂದ ಶೋಷಣೆ ಬರ್ತಾ ಇದೆ, ಇವತ್ತಿಗಿಂತ ಹೆಚ್ಚಾಗ್ತಾ ಇದೆ. ನನ್ನಂತವನು ಯಾವ ಒಂದು ಅರ್ಹತೆ ಇಲ್ಲದೇ ಇದ್ದರೂ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಎಲ್ಲ ರೀತಿ ಶಿಕ್ಷಣ ಪಡೆದು ಬಹುಶಃ ಇಲ್ಲಿರೋರು ಎಲ್ಲರಿಗಿಂತ ಜಾಸ್ತಿ ಸವಲತ್ತು ಪಡೆದು ಅದರ ಮೇಲೆ ಯಶಸ್ವಿ ಸಿನಿಮಾದಲ್ಲೂ ಭಾಗವಹಿಸಿ, ನನ್ನಂಥವನು ಜಾಸ್ತಿ ವಾಪಸ್ ಕೊಡಬೇಕು. ಶೋಷಿತ ವರ್ಗ, ವಂಚಿತರು, ಶಿಕ್ಷಣದ ವಂಚಿತರು, ಬಡವರ್ಗ ಇಂಥವ್ರು ಜಾಸ್ತಿ ಪಡಬೇಕು. ಆ ಒಂದು ಸಮಾನತೆ ಕ್ರಿಯೇಟ್ ಮಾಡೋ ನ್ಯಾಯ ಭಾಳ ಮುಖ್ಯ. ಮತ್ತು ವೈಜ್ಞಾನಿಕತೆ, ವೈಜ್ಞಾನಿಕತೆಯೇ ನಮ್ಗೆ ಬೇಕಾಗಿರೋದು. ಈ ಮ್ಯಾಜಿಕ್ ಅಲ್ಲ,
ನಮಗೆ ಬೇಕಾಗಿರೋದು ಧರ್ಮ ದಬ್ಬಾಳಿಕೆ ಅಲ್ಲ, ನಮಗೆ ಬೇಕಾಗಿರೋದು ಲಾಜಿಕ್ ಅನ್ನೋದು ಭಾಳ ಮುಖ್ಯ. ಆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ನಮಗೆ ಭಾಳ ಮುಖ್ಯ. ನಮಗೆ ಇವತ್ತಿನ ದಿನ ಕೇಳ್ತಾರೆ, ನೀವು ಹೇಳ್ತೀರ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೋಲೆ ಕುವೆಂಪು ಅಂತೀರಾ, ನೀವು ಹಾಗಾದ್ರೆ ಲೆಫ್ಟಾ ರೈಟಾ ಸೆಂಟರ್ ಅಂತ ಕೇಳ್ತಾರೆ. ಲೆಫ್ಟಾ ರೈಟಾ ಸೆಂಟರ್ ಅಂತಾರೆ ನೋಡಿ. 1789 ಫ್ರೆಂಚ್ ರೆವಲ್ಯೂಷನ್ನಲ್ಲಿ ಯಾರು ಬಲಗಡೆ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡ್ರು ಹಿಂದೆ ಯೋಚನೆ ಇದ್ರು ಬಲಪಂಥಿಯಾದ್ರು, ಯಾರು ಮಧ್ಯ ಕೂತ್ಕೊಂತರೋ ಮಧ್ಯಪಂಥಿಯಾದ್ರು ಯಥಾಸ್ಥಿತಿವಾದಿಗಳು, ಯಾರು ಒಂದು ಸ್ವಲ್ಪ ರೈತರು ಕಾರ್ಮಿಕರು ಈ ರೀತಿ ಪೆಸೆಂಟ್ಸ್ ಪರವಾಗಿ ನಿಂತ್ಕೊಳ್ಳೋ ಅಲ್ಲಿ ಎಡಪಂಥಿ ಆದರು. ಆದರೆ ನಮ್ಮ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ, ಆ ಸಾಮಾಜಿಕ ಪ್ರತಿರೋಧ ನಮಗೆ ಬೇಕು. ನಮಗೆ ಆಧ್ಯಾತ್ಮಿಕದ ದಬ್ಬಾಳಿಕೆ ಇದೆ, ಆ ಆಧ್ಯಾತ್ಮಿಕತೆಯ ಪ್ರತಿರೋಧ ಬೇಕು, ಭಾಷೆಯ ಪ್ರತಿರೋಧ ಬೇಕು, ಲಿಂಗದ ಪ್ರತಿರೋಧ ಬೇಕು, ಎಲ್ಲ ಅನ್ಯಾಯದ ಪ್ರತಿರೋಧ ಬೇಕು ಅಂದಾಗ ನಾವು ರೈಟು ಲೆಫ್ಟ್ ಸೆಂಟರ್ನಲ್ಲಿ ಡಿಸಿಗ್ನೇಟ್ ಮಾಡೋಕ್ಕಾಗಲ್ಲ. ನಮ್ಮದು ಬಲಪಂಥಿ ಎಡಪಂಥಿ ಮಧ್ಯಪಂಥಿ ಅಲ್ಲ, ಬುದ್ಧ ಬಸವ ಅಂಬೇಡ್ಕರ್ ಅನ್ನೋದು ಸತ್ಯಪಂಥಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆ ಸತ್ಯಪಂಥಿ ನಾವು ಮುಂದುವರಿಸ್ಬೇಕು. ಆದರೆ ಸತ್ಯಪಂಥಿ ಅನ್ನೋದು ಬರೀ ಥೀರಿನಲ್ಲಿ ಅಷ್ಟೇ ಅಲ್ಲ, ಪ್ರಾಕ್ಟೀಸ್ನಲ್ಲಿ ನೋಡಿ. ನಾನು ಕ್ಯಾಮ್ರಾ ರೋಲ್ ಮಾಡಿದಾಗ ನಾನು ಸಿನಿಮಾ ನಟ, ಆದರೆ ನಿಜವಾಗ್ಲೂ ಕಲೆಯನ್ನು ಉಸಿರಾಡಿಕೊಂಡು ಜೀವತನ್ನು ಉಳಿಸ್ತಾ ಇರೋರು ಯಾರು ನಮ್ಮ ಸಮಾಜದಲ್ಲಿ? ನಮ್ಮ ಅಲೆಮಾರಿಗಳು, ನಮ್ಮ ದೇವದಾಸಿಗಳು. ಇವತ್ತು ನಮ್ಮ ಅಲೆಮಾರಿಗಳು ಶಿಲ್ಲೆ ಖ್ಯಾತರು, ಬುಡದ ಜಂಗಮ, ಕೋಲೆ ಬಸವ ಇಂಥವರು ಸುಡುಗಾಡಿಸಿದ್ರು. ಇಂಥವ್ರು ಕಲೆ ಕುಲ ಕಸಬು ಎಲ್ಲ ಕಲೆನೇ, ಹಗಲು ವೇಷ ಹಾಕೊತಾರೆ, ತೊಗಲು ಬೊಂಬೆ ಆಡ್ತಾರೆ, ಆದರೆ ಇವತ್ತು ಅವ್ರು ಗುಡಿಸಲು ಬದುಕ್ತಾರೆ. ನಾವು ಹೋರಾಟ ಮಾಡಬೇಕು. ಕಲೆ ಅನ್ನೋದು ನಾವು ನಿಜವಾಗ್ಲೂ ಪರವಾಗಿದ್ದರೆ, ಕಲೆ ಅನ್ನೋದು ಪರವಾಗಿದ್ದೆ ನಾವು ಈ ಒಂದು ಅಲೆಮಾರಿ ಸಮುದಾಯಗಳ ಪರವಾಗಿ ನಿಂತ್ಕೋಬೇಕು. ಅದೇ ರೀತಿ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಹಾಗೆ ದೇವದಾಸಿಗಳು 100 ವರ್ಷಗಳಿಂದ ಶತಶತಮಾನಗಳಿಂದ ಏನು ಹೆದರ್ಸೋದು ಬೆದರ್ಸೋದು ನಮ್ಮ ದಲಿತ್ತು ಆದಿವಾಸಿ ಮಹಿಳೆಯನ್ನು ಕಲೆ ರೀತಿಯಲ್ಲಿ ಕಟ್ಟಾಕಿ ಮತ್ತು ಧರ್ಮದ ರೀತಿಯಲ್ಲಿ ಹೆದರಿಸಿ ಮಾಲೀಕತ್ವದ ಪ್ರಬಲ ಸಮುದಾಯದ ಬ್ರಾಹ್ಮಣ ಸಮುದಾಯದ ಮೇಲ್ವರ್ಗದ ಗಂಡಸರನ್ನ ಬಳಸ್ಕೊಳ್ಳೋದು. ಇವತ್ತಿನ ದಿನ ನಮಗೆ ಉತ್ತಮ ಸಮಾಜ ಆಗಬೇಕು ಅಂದರೆ ನಮ್ಮ ದೇವದಾಸಿ ತಾಯಿಂದಿರು ಅವರ ಮಕ್ಕಳು ಮೊಮ್ಮಕ್ಕಳಿಂದ ಪರಿವರ್ತನೆ ಅವ್ರಿಗೆಲ್ಲ ಒಂದು ಕಡೆ ನ್ಯಾಯದಿಂದ ಶುರುವಾಗಬೇಕು. ಅದು ನಮಗೆ ಕಲೆ ಅನ್ನೋದು ನಿಜವಾದ ಕಲೆಯ ಹೋರಾಟ ಆಗಬೇಕು. ಆ ಹೋರಾಟನ ಸಹ ನಾವು ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಹೇಳ್ತೀನಿ, ನಾವು ದೇಶ ಅನ್ನೋದು ಬಗ್ಗೆ ಮಾತಾಡ್ತೀವಿ. ದೇಶ ಅನ್ನೋದೇನು? ದೇಶ ಅನ್ನೋದು ಜನ ಅಂತಾರೆ, ಜನ ಮೀರಿದ್ದು ದೇಶ. ದೇಶ ಅನ್ನೋದು ಭೂಮಿಯಲ್ಲ, ದೇಶ ಅನ್ನೋದು ಸರ್ಕಾರಗಳಲ್ಲ, ದೇಶ ಅನ್ನೋದು ಒಂದು ಕಲ್ಪನೆ. ದ ನೇಷನ್ ಈಸ್ ಇಮ್ಯಾಜಿನೇಷನ್. ಆ ದೇಶಕ್ಕೋಸ್ಕರ ಇವತ್ತಿನ ದಿನ ಎಷ್ಟೋ ಜನ ಮಾತಾಡಿದ್ದಾರೆ ಕೋಮುವಾದ ಅಂತ. ಅವ್ರು ಸುಮ್ಮನೆ ಕೂತಿಲ್ಲ, ಅವರು 100 ವರ್ಷಗಳಿಂದ ಶ್ರಮಿಸಿದರೆ, ದ್ವೇಷದ ಸಿದ್ಧಾಂತಕ್ಕೋಸ್ಕರ ಮೂಲೆ ಹೋಗಿ ತ್ಯಾಗ ಮಾಡಿದ್ದಾರೆ, ಆ ರೀತಿಯಲ್ಲಿ ಕಟ್ಟಿದ್ದಾರೆ. ಆ ದ್ವೇಷ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಪ್ರೀತಿ. ಅದು ಹಿಂದೂ ರಾಷ್ಟ್ರ ನಮಗೆ ಬೇಕಾಗಿಲ್ಲ. ಇನ್ನೊಂದು ಕಲ್ಪನೆ, ಉದಾರವಾದಿ ಕಲ್ಪನೆ, ರಾಮರಾಜ್ಯ. ಆ ರಾಮರಾಜ್ಯದಲ್ಲಿ ಏನು ಹೇಳುತ್ತೆ? ಆ ರಾಮರಾಜ್ಯದಲ್ಲಿ ಶೂದ್ರ ಶಂಭೂಕನ ತಲೆ ಕಡಿತಾರೆ, ಸೀತೆನ ಅಗ್ನಿ ಪರೀಕ್ಷೆಯಲ್ಲಿ ಮಾಡ್ತಾರೆ. ದಕ್ಷಿಣ ಭಾರತ ಬಂದಷ್ಟು ನಾವು ಕೋತಿಗಳಾಗ್ತೀವಿ, ಕೆಳಗೋದಷ್ಟು ರಾಕ್ಷಸರಾಗ್ತೀವಿ. ಆ ಬ್ರಾಹ್ಮಣ್ಯ, ಆ ಅಸಮಾನತೆ ನಮಗೆ ಬೇಕಾಗಿಲ್ಲ. ಆ ರಾಮರಾಜ್ಯನೂ ಸಹ ನಮಗೆ ಬೇಕಾಗಿಲ್ಲ. ಹಾಗೆಯೇ ಇನ್ನೊಂದು ಇನ್ಕಂಪ್ಲೀಟ್ ಕಲ್ಪನೆ, ಪ್ರೋಲಟೇರಿಯೇಟು, ರೈತರು ಕಾರ್ಮಿಕರ ಕಲ್ಪನೆ. ಅದು ಒಳ್ಳೆ ಒಳ್ಳೆ ಉದ್ದೇಶನೇ, ಆದರೆ ಅದು ಸಂಪೂರ್ಣವಾಗಿ ನಮ್ಮ ಸಮಾಜದಲ್ಲಿ ಅದು ಸಂಪೂರ್ಣವಾಗಿ ನ್ಯಾಯ ಒದಗಿಸಲ್ಲ. ನಮಗೆ ನಿಜವಾಗ್ಲೂ ನಮಗೆ ಎಂಥ ಕಲ್ಪನೆ ಬೇಕು ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೋಲೆ ಕುವೆಂಪುವಿನ ಸಮಾನತೆ ಮತ್ತು ನ್ಯಾಯದ ಕಲ್ಪನೆ. ಆ ದೇಶ ಕಟ್ಟಬೇಕು, ಆ ದೇಶ ಶ್ರಮಿಸಬೇಕು, ಆ ದೇಶ ಪರವಾಗಿ ನಿಂತರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ಒಂದು ಉತ್ತಮ ಸಮಾಜಕ್ಕೋಸ್ಕರ ನಾವು ಶ್ರಮಿಸಿದ್ದೀವಿ, ಕೆಲಸ ಮಾಡಿದ್ದೀವಿ, ಕೈಲಾದಷ್ಟು ಕೊಟ್ಟಿದ್ದೀವಿ ಅನ್ನೋ ಒಂದು ಪ್ರಯತ್ನ ಆಗುತ್ತೆ. ಇಷ್ಟು ಹೇಳಿ ನಾನು ಹೋಗೋಕ್ಕೆ ಮುಂಚೆ ಒಂದು, ಇವತ್ತು ಅನಂತ್ ನಾಯಕ್ ದಾವಣಗೆರೆ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಅವ್ರಿಗೆ ಒಂದು ಭಾಳ ಇಷ್ಟವಾದ ವಚನ, ಅದು ಒಂದು ಅಕ್ಕಮಹಾದೇವಿಯವರ ವಚನ, ಅದು ಒಂದು ಕ್ರಾಂತಿಕಾರಿ ವಚನ. ಆ ವಚನ ನನಗೂ ಭಾಳ ಇಷ್ಟ ಇದೆ, ಅದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ವೇದ ಶಾಸ್ತ್ರ ಪುರಾಣ ಆಗ ಮಂಗಳಲ ಕೊಟ್ಟನವ ಕುಟ್ಟುತ್ತ ನುಚ್ಚು ತೌಡ ಕಣಿವು ಇವ ಕುಟ್ಟ ಲೇಖೆ ಅತ್ತಲಿತ್ತ ಹರಿವ ಮನದ ಶಿರವ ನರಿದಡೆ ಬಚ್ಚ ಬರೆಯ ಬಯಲು ಚೆನ್ನ ಮಲ್ಲಿಕಾರ್ಜುನ. ಜೈ ಕರ್ನಾಟಕ, ಜೈ ಭೀಮ್.